ಇನಾಗುರಲ್ ಆಫರ್ ಅಂತ ಪಾಲಕ್ ಬೇಸ್ ಗೋಬಿ ಆಗಲೇ ಟ್ರೈ ಮಾಡಿದ್ನಲ್ಲ, ಅದು ಬಂದು ಕೇವಲ 10 ರೂಪಾಯಿ ಕೊಡ್ತಾ ಇದ್ದಾರೆ. ಮತ್ತೆ ರೋಟಿ ವಿತ್ ಗ್ರೇವಿ ಅದು ಕೂಡ 10 ರೂಪಾಯಿ ಕೊಡ್ತಾ ಇದ್ದಾರೆ. ಇನಾಗುರಲ್ ಆಫರ್ ಫ್ರೈಡೇ ಸಾಟರ್ಡೆ ಮಾತ್ರ ಇರುತ್ತೆ. ಸೊ ಬಂದರೆ ಡೆಫಿನೆಟ್ಲಿ ಮಿಸ್ ಮಾಡದೆ ಟ್ರೈ ಮಾಡಿ. ಬಟರ್ ತಿಂದು 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 ಮೈ ಫುಲ್ ಬಟರ್ ತುಂಬ್ಕೊಬಿಟ್ಟಿದೆ. ಸೊ ಕಂಟಿನ್ಯೂಸ್ ಆಗಿ ವಿಡಿಯೋ ನಾನು ಮಾಡೋಣ. ನಾ ಹೇಳಿದ್ದೀನಿ ರೋಹಿತ್ ಸಲ ಈ ವರ್ಷ ಹಾಯ್ ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಐಟಿಂಗ್ ಪಂಡಾ ರೆಸ್ಟೋರೆಂಟ್ ಇಂದ ಮಾತಾಡ್ತಾ ಇದ್ದೀನಿ. ಸೊ ಇವತ್ತಿನ ಎಪಿಸೋಡ್ ನಲ್ಲಿ ನಾನು ಬಂದಿದ್ದೀನಿ ಡಿಲಿಷಿಯಸ್ ಬೈಟ್ಸ್ಗೆ. ಸೊ ಸುಮಾರೊಂದು 2-2.5 ವರ್ಷದಿಂದ ಇಲ್ಲಿ ಬಂದು ವಿಡಿಯೋ ಮಾಡಿದ್ದೆ. ಐ ತಿಂಕ್ ಆಗ ಬಂದು ಸೆಂಟ್ ಮೇರಿ ಸ್ಕೂಲ್ ಹತ್ರ ಇತ್ತು. ಇವಾಗ ಲೊಕೇಶನ್ ಚೆಕ್ ಮಾಡಿ, ಆಗ್ರಾದಲ್ಲಿ ಇಲ್ಲಿ ಅಪೂರ್ವ ರೆಸ್ಟೋರೆಂಟ್ ಇದೆ ನೋಡಿ, ಅದ್ರ ಎಕ್ಸಾಕ್ಟ್ ಅಪೋಸಿಟ್ ಇದೆ. ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಚೆಕ್ಔಟ್ ಮಾಡಿ. ಅಂಡ್ ಇಲ್ಲಿ ಸ್ಪೆಷಾಲಿಟಿ ಏನಂತಂದ್ರೆ ಪಾಲಕ್ ಬೇಸ್ ಗೋಬಿ, ತಂದೂರಿ ರೊಟ್ಟಿ, ಬಟರ್ ನಾನ್, ಮತ್ತೆ ಪನೀರ್ ಬಟರ್ ಮಸಾಲ ಇವೆಲ್ಲ ಮಾಡ್ತಾರೆ. ಅದ್ರ ಜೊತೆಗೆ ಇನಾಗುರಲ್ ಆಫರ್ ಅಂತ ಹೇಳ್ಬಿಟ್ಟು ಪಾಲಕ್ ಗೋಬಿನ 10 ರೂಪಾಯಿಗೆ ಮತ್ತೆ ಮಿನಿ ರೋಟಿ ಕರಿನ 10 ರೂಪಾಯಿ ಕೊಡ್ತಾ ಇದಾರೆ. ಸೊ ಅದು ಬಂದು ಫ್ರೈಡೇ ಮತ್ತೆ ಸ್ಯಾಟರ್ಡೆ ಇರುತ್ತೆ, ಬಂತು ಅಂತಂದ್ರೆ ಅವೈಲ್ ಮಾಡ್ಕೊಳ್ಳಿ. ಸೊ ಈಗ ಹೋಗ್ಬಿಟ್ಟು ಇಲ್ಲಿ ಏನೇನು ಫುಡ್ ಸಿಗುತ್ತೆ ಎಲ್ಲ ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಫಾಲೋ ಮಾಡಿ. ಸೊ ಬನ್ನಿ ಎತ್ಕೋ. ಆಲ್ ರೈಟ್, ಸೊ ಡಿಲಿಷಿಯಸ್ ಬೈಟಿಗೆ ಬಂದು ಮೊದಲನೇ ಐಟಮ್ಮು ಮಶ್ರೂಮ್ ಲಾಲಿಪಾಪ್. ಸೊ ನೋಡೋಕ್ಕೆ ಸೇಮ್ ನಮ್ಮ ಚಿಕನ್ ಲಾಲಿಪಾಪ್ ಥರ ಇರುತ್ತೋ ಅದೇ ಥರ ಕೆಳಗಡೆ ಬೋನ್ ಥರ ಇದೆ, ಬಟ್ ಬೋನ್ ಅಲ್ಲ. ಸೊ ಟ್ರೈ ಮಾಡೋಣ ಮಶ್ರೂಮ್ ಲಾಲಿಪಾಪ್ನ. ಸೊ ಇದು ಮಶ್ರೂಮ್ ಲಾಲಿಪಾಪ್ ಏನು ಮಾಡಿದ್ದಾರೆ ಅಂತಂದರೆ, ಈ ಬಟನ್ ಮಶ್ರೂಮ್ ಬರುತ್ತೆ ನೋಡಿ, ಉದ್ದ ಉದ್ದ ಟೋಪಿ ಥರ ಇರುತ್ತಲ್ಲ, ಅದಕ್ಕೆ ಈ ಥರ ಟೂತ್ ಪಿಕ್ ಸಿಗಿಸ್ಬಿಟ್ಟು ಬ್ಯಾಟರ್ನಲ್ಲಿ ಡಿಪ್ ಮಾಡಿ ಡೈರೆಕ್ಟಾಗಿ ಆಯಿಲ್ನಲ್ಲಿ ಫ್ರೈ ಮಾಡಿದ್ದಾರೆ. ನಮ್ಮ ಈ ಚಿಕನ್ ಕಬಾಬ್ ಹೇಗೆ ಮಾಡ್ತೀವಿ ಅದೇ ಥರ ಇರುತ್ತೆ. ಆ ಬ್ಯಾಟರಿಂದ ಫುಲ್ ಕ್ರಿಸ್ಪಿ ಆಗಿದೆ, ಆ್ಯಂಡ್ ಮಶ್ರೂಮು ಬಂದು ಸೂಪರ್ ಸಾಫ್ಟ್ ಆಗಿದೆ. ಇಲ್ಲಿ ನೋಡ್ಬೋದು ಮಶ್ರೂಮು ಫುಲ್ ಜ್ಯೂಸಿಯಾಗಿ ಬಿಸಿ ಬಿಸಿ ಹೊಗೆ ಹೋಗ್ತಾ ಇದೆ. ಮಶ್ರೂಮಲ್ಲಿ ನ್ಯಾಚುರಲಾಗಿ ಒಂದು ಉಮಾಮಿ ಫ್ಲೇವರ್ ಇರುತ್ತೆ. ಮೇಲ್ಗಡೆ ಬ್ಯಾಟರ್ನಲ್ಲಿ ಒಳ್ಳೆ ಮಸಾಲ ಹಾಕಿದ್ದಾರೆ, ಲೈಟಾಗಿ ಉಪ್ಪು ಖಾರ ಮತ್ತು ಪೆಪ್ಪರ್ ಕಾರ್ನ್ಸ್ ಎಲ್ಲ ಹಾಕಿದ್ದಾರೆ. ಸ್ಪೈಸಿ ಏನಿಲ್ಲ, ಬಟ್ ಯಾ ಇಟ್ಸ್ ಸಮಥಿಂಗ್ ಗುಡ್, ಸಮಥಿಂಗ್ ಡಿಫ್ರೆಂಟ್. ಆ್ಯಂಡ್ ಆ್ಯಸ್ ಯೂಶ್ವಲ್ ಇಲ್ಲಿ ಗೋಬಿ ಮಂಚೂರಿ ಮತ್ತು ವೆಜಿಟೇರಿಯನ್ ಏನೇ ತಿನ್ಬೇಕಾದ್ರೂ ಸೈಡಲ್ಲಿ ಸಾಸ್ ಕೊಡ್ತಾರಲ್ಲ, ಹಂಗೆ ಇಲ್ಲಿ ಟೊಮೆಟೊ ಕೆಚಪ್ ಕೊಟ್ಟಿದ್ದಾರೆ. ಸಾಸ್ ಮಾಮೂಲಿ ಹುಳಿ ಹುಳಿ ಸ್ವೀಟ್ ಸ್ವೀಟು ಟ್ಯಾಂಗಿ ಟ್ಯಾಂಗಿ. ಒಂದು ಪ್ಲೇಟ್ನಲ್ಲಿ 8 ಪೀಸ್ ಇದೆ. ಸೊ ವೆಜಿಟೇರಿಯನ್ಸು ನಾನ್ ವೆಜ್ ಹೋಟ್ಲಿಗೆ ಹೋದಾಗ ಚಿಕನ್ ತಿನ್ನೋ ಅಂತ ರೇಗಿಸ್ತಾರಲ್ಲ, ಅವ್ರು ಬಂದು ಈ ಥರ ಮಶ್ರೂಮ್ ತಿನ್ಬೋದು. ಸೊ ಈಗ ನೆಕ್ಸ್ಟು ಬೇರೆ ಐಟಮ್ಗೆ ಹೋಗೋಣ. ಸೆಕೆಂಡ್ ಐಟಮ್ ಬಂದು ಪಾಲಕ್ ಗೋಬಿ. ಐ ಥಿಂಕ್ ಲಾಸ್ಟ್ ಟೈಮ್ ನಾನು ಟ್ರೈ ಮಾಡಿದಾಗ ಪಾಲಕ್ ಗೋಬಿ ತಗೊಂಡಿದ್ದೆ, ಬಟ್ ಅದು ಬಂದು ಕ್ಯಾಬೇಜಲ್ಲಿ ಮಾಡಿದ್ರು. ಈ ಸಲ ಬಂದು ಪಾಲಕ್ ಇದು ಈ ಸಲ ಬಂದು ಕಾಲಿಫ್ಲವರ್ನಲ್ಲೇ ಮಾಡಿದ್ದೀನಿ ಅಂತ ಹೇಳಿದ್ರು. ಸೊ ಟ್ರೈ ಮಾಡೋಣ ಅಂತ ತಗೊಂಡಿದ್ದೀನಿ. ಸೊ ಗೋಬಿ ನೋಡ್ಬೋದು ಬಿಸಿ ಬಿಸಿ ಗೋಬಿ ಹೊಗೆ ಹೋಗ್ತಾ ಇದೆ, ಫುಲ್ ಗ್ರೀನ್ ಕಲರ್ ಪಾಲಕ್ ಮಸಾಲ ಸುತ್ತಕೊಂಡಿದೆ. ಟ್ರೈ ಮಾಡೋಣ. ಸೊ ಇದು ನೇಮಲ್ಲಿ ಸಜೆಸ್ಟ್ ಮಾಡಿದಾಗೆ ಪಾಲಕ್ ಬೇಸ್ ಗ್ರೇವಿನಲ್ಲಿ ಮಾಡಿರ್ತಾರೆ, ಅಂದರೆ ಮಸಾಲದಲ್ಲಿ ಮಾಡಿರ್ತಾರೆ. ಹೂಕೋಸು ಇರುತ್ತೆ ನೋಡಿ, ಹೂಕೋಸ್ನ ದಪ್ಪ ದಪ್ಪ ಕಟ್ ಮಾಡಿ ಕಾರ್ನ್ ಸ್ಟಾರ್ಚಲ್ಲಿ ಹಾಕಿ ಅದನ್ನ ಆಯಿಲಲ್ಲಿ ಡೀಪ್ ಫ್ರೈ ಮಾಡಿ, ಆ್ಯಂಡ್ ಆ ಗೋಬಿ ಮಸಾಲೆಗೆ ಅಡಿಷ್ನಲ್ ಆಗಿ ಪಾಲಕ್ ಹಾಕಿರ್ತಾರೆ. ಸೊ ಆ ಪಾಲಕ್ದು ಟೇಸ್ಟ್ ಮತ್ತು ಕಲರಿಂದ ಗ್ರೀನ್ ಕಲರ್ನಲ್ಲಿ ಇದು ಗ್ರೀನ್ ಕಲರ್ನಲ್ಲಿದೆ, ಬಟ್ ತಿನ್ನುವಾಗ ತುಂಬ ಡಿಫ್ರೆಂಟ್ ಆಗಿದೆ ಟೇಸ್ಟು. ಮುಂಚೆಲ್ಲ ಗೋಬಿ ಮಂಚೂರಿ ಎಲ್ಲ ಸ್ವಲ್ಪ ಬಂದು ಟ್ಯಾಂಗಿ ಮತ್ತು ಟೊಮೆಟೊ ಫ್ಲೇವರ್ ಇರುತ್ತೆ, ಇದು ಬಂದು ಪಾಲಕ್ ಫ್ಲೇವರು, ಕ್ವೈಟ್ ಡಿಫ್ರೆಂಟ್.
ಓವರ್ಆಲ್ ವಿಜಯ ಗೋಬಿ ಮಂಚೂರಿ ತಿಂತಾಯಿರ್ತೀವಿ, ಡಿಫ್ರೆಂಟಾಗಿ ಟ್ರೈ ಮಾಡಬೇಕಾದ್ರೆ ದಿಸ್ ದ ಥಿಂಗ್. ಮೈಸೂರಿನಲ್ಲಿ ಬೇರೆ ಎಲ್ಲ ಯಾರು ಸಿಗುತ್ತೆ ಗೊತ್ತಿಲ್ಲ, ಬಟ್ ನನಗೆ ಗೊತ್ತಿರಂಗೆ ಇಲ್ಲಿ ಸಿಗುತ್ತೆ. ಸೊ ಬಂದರೆ ಡೆಫಿನೆಟ್ಲಿ ಟ್ರೈ ಮಾಡಿ. ಸೊ ನೆಕ್ಸ್ಟ್ ಐಟಮ್ ಬಂದು ಪನ್ನೀರ್ ಟಿಕ್ಕಾ. ಸೊ ಇವಾಗ ತಾನೇ ಬಿಸಿ ಬಿಸಿ ತಂದು ರವನಿಂದ ತೆಗೆದಿದ್ದಾರೆ, ಮೂರು ಆರು ಪೀಸ್ ಟಿಕ್ಕಾ, ಸೈಡಲ್ಲಿ ಒಂಚೂರು ವೆಜ್ಜೀಸು ಮತ್ತು ಗ್ರೀನ್ ಚಟ್ನಿ ಕೊಟ್ಟಿದ್ದಾರೆ. ಪನ್ನೀರ್ ಟಿಕ್ಕಾ ನೋಡ್ಬೋದು, ಫುಲ್ಲು ವೆಜ್ಜೀಸ್ ಮಧ್ಯೆ ಸ್ಟಫ್ ಮಾಡಿ ಆ ತಂದೂರಿ ಮಸಾಲೆ ಎಲ್ಲ ಹಾಕಿದ್ದಾರೆ. ಪನ್ನೀರ್ ಫುಲ್ ಸಾಫ್ಟ್ ಆಗಿದೆ, ಮೇಲ್ಗಡೆ ತಂದೂರಿ ಮಸಾಲೆ ಹಾಕಿದ್ದಾರೆ. ಸೊ ಅದು ಬೇಸಿಕಲಿ ರೆಡ್ ಚಿಲ್ಲಿ ಪೌಡರು ಮತ್ತು ಮೊಸರೆಲ್ಲ ಹಾಕ್ಬಿಟ್ಟು ಮಾಡಿದ್ದಾರೆ. ಆ್ಯಂಡ್ ಅಡಿಷ್ನಲಿ ಸೈಡಲ್ಲಿ ನೋಡ್ಬೋದು ಕ್ಯಾಪ್ಸಿಕಮ್ ಎಲ್ಲ ಇದೆ. ಸೊ ತಂದೂರಿ ಓವನ್ನಲ್ಲಿ ಚೆನ್ನಾಗಿ ಗ್ರಿಲ್ ಮಾಡೋದ್ರಿಂದ ತಿನ್ಬೇಕಾದ್ರೆ ಒಂದು ಒಳ್ಳೆ ಸ್ಮೋಕಿ ಟಚ್ ಇದೆ, ಬಟ್ ಪನ್ನೀರ್ ಮಾತ್ರ ಫುಲ್ ಸಾಫ್ಟ್ ಆಗಿದೆ. ಸೊ ಪನ್ನೀರ್ ಟಿಕ್ಕಾ ಜೊತೆ ಸ್ವಲ್ಪ ಚಟ್ನಿ ಕೊಟ್ಟಿದ್ದಾರಲ್ಲ ಅದ್ರ ಜೊತೆನೂ ಟ್ರೈ ಮಾಡಿ. ಚಟ್ನಿ ಒಂಥರ ಚಿಕನ್ ಕಬಾಬು ಫಿಶ್ ಕಬಾಬು ಕೊಡ್ತಾರೆ ನೋಡಿ, ಆ ಥರ ಗಟ್ಟಿ ಚಟ್ನಿ, ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸಿನ್ಕಾಯಿ. ಪ್ರೈಸು ಕಡಿಮೆ, ಪ್ಲಸ್ 6 ಪೀಸು ದಪ್ಪ ದಪ್ಪ ಪೀಸ್ ಕೊಡ್ತಾರೆ. ಸೊ ಸ್ಟಾರ್ಟರ್ಸ್ನಲ್ಲಿ ಮಶ್ರೂಮ್ ತಿಂದಾಯಿತು, ಪನ್ನೀರ್ ತಿಂದಾಯಿತು, ಗೋಬಿ ತಿಂದಾಯಿತು, ಮೂರಕ್ಕೂ ಆ ಕಡೆ ನಿಂತ್ಕೊಂಡು ಬ್ಯಾಟಿಂಗ್ ಆಡ್ತಿದ್ರು. ಇವಾಗ ಮೇನ್ ಫ್ರೇಮು ಕರೆಸಿ ಒಂದು ಫೀಲ್ಡಲ್ಲಿ ಇಬ್ಬರು ಬ್ಯಾಟಿಂಗ್ ಆಡ್ತಾಯಿದ್ವಿ. ಆರಾಮಾಗಿ ಆಫ್ ಕ್ಯಾಮ್ರಾ ತಿನ್ಕೊಂಡಿದ್ದೆ, ಆನ್ ಕ್ಯಾಮ್ರಾ ಕರ್ಕೊಂಡ್ಬಿಟ್ರು. ಕುಲ್ಚಾ ಮತ್ತು ಇದೊಂದು, ಇದು ಬಟರ್ ಕುಲ್ಚಾ, ಅದು ಪನ್ನೀರ್ ಬಟರ್ ಮಸಾಲ. ಯೂಶ್ವಲಿ ನನಗೆ ಇಷ್ಟ ಆಗೋದೇ ಈ ಪನ್ನೀರ್ ಬಟರ್ ಮಸಾಲ ಆಗಲಿ ಅಥವಾ ಚಿಕನ್ ಬಟರ್ ಮಸಾಲ ಆಗಲಿ, ಅದರಲ್ಲೊಂದು ಸ್ವೀಟ್ನೆಸ್ ಇರುತ್ತೆ, ಅದಿದ್ರೇ ನನಗೆ ಇಷ್ಟ ಆಗೋದು, ಇಲ್ಲಾಂತಂದರೆ ಮಜಾನೇ ಬರೋಲ್ಲ. ಇದು ವೆಜ್ಜು, ಯೂಶ್ವಲಿ ನಾನ್ ವೆಜ್ ತಿನ್ನೋದು ಕಮ್ಮಿ, ಬಟ್ ಸ್ಟಿಲ್ ಈ ಕಾಂಬಿನೇಷನ್ ಏನಿದೆ ಪರ್ಫೆಕ್ಟ್ ಆಗಿದೆ, ಸಕಲಾಗಿದೆ. ಬಟ್ ಇಲ್ಲಿ ಬಂದು ಕುಲ್ಚಾ ಫುಲ್ ಸಾಫ್ಟ್ ಆಗಿದೆ, ಮಧ್ಯದಲ್ಲಿ ಮೇಲ್ಗಡೆ ಫುಲ್ ಬಟರ್ ಹಾಕಿ ಧಾರಾಳವಾಗಿ ಹಾಕಿದ್ದಾರೆ, ಬಟರ್ ಹಾಕಿ ಮತ್ತು ಕ್ಯಾರೆಟ್ ಜೂಲಿಯನ್ಸ್ ಎಲ್ಲ ಹಾಕಿದ್ದಾರೆ. ಸೊ ಟೇಸ್ಟ್ ಮಾತ್ರ ಅದ್ಭುತವಾಗಿದೆ, ಬಟರ್ ತಿಂದು 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 ಮೈ ಫುಲ್ ಬಟರ್ ತುಂಬ್ಕೊಂಡ್ಬಿಟ್ಟಿದೆ. ನನಗೆ ಕುಲ್ಚಾ ಅಂದರೆ ನೆನಪಾಗೋದು, ಸೆಕೆಂಡ್ ಪಿ ಯು ಅಲ್ಲಿ ಒಂದು ಕಡೆ ವರ್ಕ್ ಮಾಡ್ತಾ ಇದ್ದೆ, ಅಲ್ಲೇ ನಾನು ಫಸ್ಟ್ ಟೈಮ್ ಕುಲ್ಚಾ ತಿಂದಿದ್ದೆ. ಸೊ ಅದಾದ್ಮೇಲೆ ರೇರ್ ಆಫೇಷನ್ ತಿನ್ನೋದು, ಬಟ್ ಸಕತ್ ಕಾಂಬಿನೇಷನ್ ಚೆನ್ನಾಗಿದೆ. ಸೊ ನಾನು ಚಿಕನ್ ತಿನ್ಬೇಕಾ, ನೀವು ಹೇಳ್ದಂಗೆ ಬಟರ್ ಚಿಕನ್ನು ವೆಜ್ ತಿಂದರೆ ಪನ್ನೀರು ಟೇಸ್ಟ್ ಎಕ್ಸಲೆಂಟ್ ಆಗಿದೆ. ಇವ್ರು ಹೇಳ್ದಾಗೆ ಪನ್ನೀರ್ ಬಟರ್ ಮಸಾಲಾನಲ್ಲಿ ಲೈಟಾಗಿ ಒಂದು ಸ್ವೀಟ್ ಟಚ್ ಇದೆ, ಅದಾದ್ಮೇಲೆ ಮೇಲ್ಗಡೆ ಬಟರ್ ಹಾಕಿದ್ದಾರೆ, ಕ್ರೀಮ್ ಹಾಕಿದ್ದಾರೆ. ಪನ್ನೀರ್ ನೋಡಿದ್ರೆ ಇಲ್ಲಿ ಚಿಕ್ಕ ಚಿಕ್ಕ ಕ್ಯೂಬ್ಸಾಗಿ ಹಾಕಿದ್ದಾರೆ. ಸೊ ಲೆಟ್ಸ್ ಗಿವ್ ಇಟ್ ಎ ಟ್ರೈ. ಸೊ ಪನ್ನೀರ್ ಸಿಗೋದು ಗೊತ್ತಾಗಲ್ಲ, ಫುಲ್ ಸಾಫ್ಟ್, ಮೊದಲು ಪನ್ನೀರ್ ಟಿಕ್ಕಾದಲ್ಲಿ ಇತ್ತಲ್ಲ ಅದೇ ಥರ ಸಾಫ್ಟ್ ಆಗಿದೆ. ಇದರಲ್ಲಿ ಇನ್ನೂ ಚಿಕ್ಕ ಪೀಸ್ ಇರೋದ್ರಿಂದ ಆ ಕುಲ್ಚಾ ಜೊತೆ ಒಂಥರ ಮಿಕ್ಸ್ ಆಗೋಗಿರುತ್ತೆ, ಗೊತ್ತಾಗಲ್ಲ. ಅದೇನೋ ಗೊತ್ತಿಲ್ಲ, ಈ ಆನಿಯನ್ನು ಎಲ್ಲಾದ್ರ ಜೊತೆನೂ ಸೆಟ್ ಆಗುತ್ತೆ ಅಂತ ನನ್ನ ಪರ್ಸ್ನಲ್ ಒಪಿನಿಯನ್ನು. ನಾನು ಹೆಂಗೆ ಅಂತಂದರೆ ಬಿರಿಯಾನಿ ಜೊತೆ ಶೇರ್ವೆ ತಿನ್ನಲ್ಲ, ಕಬಾಬ್ ಜೊತೆ ಚಟ್ನಿ ತಿನ್ನಲ್ಲ, ಎಲ್ಲ ರೇರ್ ಕೇಸ್, ತಿನ್ನಲೇಬೇಕಾದಂಥ ಸಿಚುವೇಶನ್ನು. ಈ ಕೆಲವು ಬಿರಿಯಾನಿ ಫ್ಲೇವರ್ ಇಲ್ಲ ಅಂತಂದರೆ ಶೇರ್ವೆ ಆಡ್ಬಿಟ್ಟು ಫ್ಲೇವರ್ ಆ್ಯಡ್ ಆಗುತ್ತೆ. ಓಕೆ, ಆ ಥರ. ಆಮೇಲೆ ವಿಡಿಯೋ ಸ್ಟಾರ್ಟಿಂಗೆಲ್ಲ ಮೆನ್ಷನ್ ಮಾಡಿದಾಗೆ ಇನಾಗ್ರಲ್ ಆಫರ್ ಅಂತ ಪಾಲಕ್ ಬೇಸ್ಡ್ ಗೋಬಿ ಆಗಲೇ ಟ್ರೈ ಮಾಡಿದ್ನಲ್ಲ, ಅದು ಬಂದು ಕೇವಲ 10 ರೂಪಾಯಿ ಕೊಡ್ತಾ ಇದ್ದಾರೆ. ಮತ್ತು ಮಿನಿ ರೋಟಿ ವಿತ್ ಗ್ರೇವಿ ಅದು ಕೂಡ 10 ರೂಪಾಯಿ ಕೊಡ್ತಾ ಇದ್ದಾರೆ. ಇನಾಗ್ರಲ್ ಆಫರು ಫ್ರೈಡೇ ಸ್ಯಾಟರ್ಡೇ ಮಾತ್ರ ಇರುತ್ತೆ. ಸೊ ಬಂದರೆ ಡೆಫಿನೆಟ್ಲಿ ಮಿಸ್ ಮಾಡಿದೆ, ಟ್ರೈ ಮಾಡಿ. ಅಥವಾ ನೀವು ಬಂದು ಇಲ್ಲಿ ಟೇಸ್ಟ್ ಹೇಗಿದೆ ನೋಡ್ಕೊಂಡು ಆಮೇಲೆ ಮತ್ತೆನೂ ಬರ್ಬೋದು. ನಾನು ಡಿಲಿಷಿಯಸ್ ಬೆಡ್ದು 2 ವರ್ಷದ ಮುಂಚೆನೇ ವೀಡಿಯೋ ಮಾಡಿದ್ದೆ, ಈಗಲೂ ವೀಡಿಯೋ ಮಾಡ್ತಾ ಇದ್ದೀನಿ, ಅಲ್ಲಿಂದ ಇಲ್ಲಿವರೆಗೆ ಇಂಪ್ರೂವ್ಮೆಂಟ್ ಸ್ವಲ್ಪ ಜಾಸ್ತಿನೇ ಇದೆ. ಸೊ ಇನ್ನೇನು ಫುಡ್ ಮುಗಿತಾ ಬಂತು, ಫುಡ್ ತಿಂತಾನೆ ಔಟ್ರ ತಗೊಬಿಡ್ತೀನಿ. ಸೊ ಡಿಲಿಷಿಯಸ್ ಬೆಡ್ದು ಅಡ್ರೆಸ್ ಬಂದು ಅಪೂರ್ವ ರೆಸ್ಟೋರೆಂಟ್ ಇದೆ ನೋಡಿ, ಅದರ ಆಪೋಸಿಟ್ಟೆ ಚಿಕ್ಕದೊಂದು ಮಿನಿ ಕಾರ್ಟ್ ಓಪನ್ ಮಾಡಿದ್ದಾರೆ. ಸೊ ಎಕ್ಸಾಕ್ಟ್ ಮ್ಯಾಪಿಂಗ್ ಮತ್ತು ಅಡ್ರೆಸ್ಸು ಅವ್ರ ಕಾಂಟ್ಯಾಕ್ಟ್ ನಂಬರ್ಲ ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ಔಟ್ ಮಾಡಿ. ಆ್ಯಂಡ್ ವಿಡಿಯೋ ಹೋಪ್ಫುಲ್ಲಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಲೈಕ್ ಮಾಡಿ, ಇವ್ರ ವಿಡಿಯೋದಲ್ಲೂ ಕ್ಯಾಮಿಯೋ ಮಾಡಿರ್ತೀನಿ ಅಲ್ಲೂ ಲೈಕ್ ಮಾಡಿ. ಸೊ ನೀವು ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡಿ, ಕಂಟಿನ್ಯೂಸ್ ಆಗಿ ವಿಡಿಯೋನ ಮಾಡೋಣ. ನಾ ಹೇಳಿದ್ದೀನಿ ಬ್ರೋ ಈ ಸಲ, ಈ ವರ್ಷ ಆರು ತಿಂಗಳಿಂದ ಇನ್ನೊಂದು 10 ವಿಡಿಯೋ ಹಾಕಿರ್ಬೋದು ಅಷ್ಟೇ. ಸೊ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದಟ್, ಹಾಕ್ತೀನಿ. ಸೊ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಹೊಸ ಫುಡ್ ಜೊತೆ. ಅಂಟಿಲ್ ದೆನ್ ಸೈನಿಂಗ್ ಔಟ್ ಯುವರ್ ರೋಷನ್, ಆಲ್ಸೋ ನೋನ್ ಆಸ್ ಈಟಿಂಗ್ ಪಾಂಡಾ. ಬೈ ಬೈ.